ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲ್ಯಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವಾಗತ. ಓಕೆ ಫ್ರೆಂಡ್ಸ್, ಇವತ್ತು ತನ್ಮೇಲೆ ನೋಡಿ ಸಾಕನೇ ನಿಮ್ಗೆ ಗೊತ್ತಾಗಿರ್ಬೋದು ಏನಪ್ಪ ತೊಂಡೆ ಗಿಡ ಈ ರೀತಿಯಾಗಿ ತನ್ಮೇಲೆ ಹಾಕಿದ್ದಾನೆ ವೆಂಕಟೇಶ್ ಇವತ್ತು ಅಂದ್ಕೊಂಡ್ರೆ. ಹೌದು ಫ್ರೆಂಡ್ಸ್, ಏನಂತ ಹೇಳಿದ್ರೆ ತುಂಬ ಜನ ಬಂದು ಕಮೆಂಟ್ನ ಮಾಡ್ತಾಯಿದ್ರು, ಅಣ್ಣ ತೊಂಡೆ ಗಿಡ ಯಾಕೋ ಒಣಕೊಂಡು ಹೋಗ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಏನು ಬೇಸಾಯ ಹಾಕಿದ್ರು ಕೂಡ ವರ್ಕೌಟ್ ಆಗ್ತಾ ಇಲ್ಲ, ಮೊದಲ ಥರ ಹಾಕ್ತಾ ಇಲ್ಲ ಗಿಡಗಳು, ಏನಾಗಿದೆ ಪ್ರಾಬ್ಲಮ್ ಇದಕ್ಕೆ? ದಯವಿಟ್ಟು ಒಮ್ಮೆ ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡಿ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಅಂತ ಬಂದು ತುಂಬ ಜನ ಬಂದು ಕಮೆಂಟ್ನ ಮಾಡಿದರು. ಅದಕ್ಕೋಸ್ಕರ ಇವತ್ತಿನ ಒಂದು ವ್ಲಾಗ್ ಆಗಿದೆ. ಏನಂತ ಹೇಳಿದ್ರೆ ತೊಂಡೆ ಗಿಡ ಬಂದು ಮೊದಲಂಗೆ ಇಳುವರಿ ಬರ್ತಾ ಇಲ್ಲ, ಅದೇ ಎಲ್ಲರಿಗೂ ಪ್ರಾಬ್ಲಮ್. ಮೊದಲು ಇದ್ದಂಗೆ ಗಿಡಗಳು ಇವಾಗಿಲ್ಲ, ಎಲ್ಲ ಒಂಥರ ಸ್ವಲ್ಪ ಅಂಬು ಸುಳಿ ಓಡುತ್ತೆ ಮತ್ತು ಒಣ್ಕೊಂಡು ಹೋಗ್ಬಿಡುತ್ತೆ, ಸುಳಿ ಹೋಗುತ್ತೆ ರಿನ್ನಿಂಗ್ ಆಗುತ್ತೆ ಮತ್ತು ಒಣ್ಕೊಂಡು ಹೋಗ್ಬಿಡುತ್ತೆ. ಈ ರೀತಿಯಾಗಿ ಆಗ್ತಾ ಇದೆ. ಇದಕ್ಕೇನಪ್ಪ ಕಾರಣ, ಏನಾಗಿದೆ ಎಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಒಂದು ಪರಿಸ್ಥಿತಿ ಹೇಗಿದೆ ಅದು ಕೂಡ ನಿಮ್ಮ ಜೊತೆಗೆ ನಾನು ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಓಕೆ ಬನ್ನಿ, ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೆ, ಫಸ್ಟೇ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ಅದಕ್ಕೆ ನೋಡ್ಸೋ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಒಂದು ಲೈಕ್ ಇದೆಯಲ್ಲ, ಆ ಒಂದು ಲೈಕ್ ಕೊಡಿ. ಆ ಥರ ಒಂದು ಲೈಕ್ ಕೊಟ್ಟರೆ ನಮಗೂ ಕೂಡ ಇದೇ ರೀತಿಯಾಗಿ ಇನ್ನೂ ಒಂದಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಕೂಡ ಇನ್ನೂ ಒಂದು ಆಸಕ್ತಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ತೊಂಡೆ ಗಿಡ ನಿಮ್ಮದೇ ಅಲ್ಲ, ನಂದು ಅಲ್ಲ, ಎಲ್ಲರದು ಬಂದು ಇದೇ ಒಂದು ಕೇಸ್ ಆಗಿದೆ. ತೊಂಡೆ ಗಿಡಗಳು ಬಂದು ಅಂದರೆ ಮೊದಲು ಇಳಿ ಪಡಿತಾ ಇದ್ದ ಇಳುವರಿ ಬಂದು ಕಾಲು ಭಾಗ ಅಲ್ಲ, 1% 2% ಕೂಡ ನಾವು ಪಡೆಯೋಕ್ಕಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮಗೂ ಕೂಡ ಗೊತ್ತಿಲ್ಲ. ಇವಾಗ ನಮ್ಮ ಕಡೆಯೂ ಬಂದು ತೊಂಡೆ ಗಿಡಗಳೆಲ್ಲ ಕಿತ್ತು 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 ಬಿಸಾಕ್ತಾ ಇದ್ದಾರೆ. ನಾನು ಕೂಡ ಇನ್ನೊಂದು ಎರಡು ವಾರದಲ್ಲಿ ನಾನು ಕೂಡ ಇದಕ್ಕೆ ಕುಡುಗೋಲನ್ನ ಹಾಕ್ಬಿಡ್ತೀನಿ, ಅಂದರೆ ಕುಡುಗೋಲು ತಗೊಂಡು ಇದು ಕೂಡ ಕೊಯ್ದು ಬಿಸಾಕ್ತೀನಿ ತೊಂಡೆ ಗಿಡ. ಯಾಕಂತ ಹೇಳಿದ್ರೆ ಮೊದಲು ಬರ್ತಾ ಇದ್ದಾವೆ, ಒಂದು ಇಳುವರಿ ಬರ್ತಾ ಇಲ್ಲ. ನೋಡಿ, ನಮ್ಮದು ಕೂಡ ಇದೇ ಕೇಸು, ನಿಮ್ಮೊಬ್ಬರದೇ ಅಲ್ಲ, ನಮ್ಮದು ಕೂಡ ಇದೇ ಕೇಸು. ನೋಡ್ತಾ ಇರ್ಬೋದು ನೀವು, ಸುಳಿ ರನ್ನಿಂಗ್ ಆಗುತ್ತೆ, 10 ಪಿಂದಿ ಬಿಟ್ಟಿದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದ 2 ಬರುತ್ತೆ, ಬಂದರೆ ಬಂತು ಬಿಟ್ಟರೆ ಬಿಡ್ತು. ಎಷ್ಟು ಬೇಸಾಯ ಹಾಕಿದ್ರೂ ಇಲ್ಲ, ಯಾವ ಔಷಧಿ ಹೊಡೆದ್ರೂ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಅಂದರೆ ಒಂದು ವೈರಸ್ ಅಟ್ಯಾಕ್ ಆದಂಗೆ ಇದೆ ಇವಾಗ ತೊಂಡೆ ಗಿಡಗಳು ಬಂದು. ನಿಮ್ಮೊಬ್ಬರದೇ ಅಲ್ಲ ಕೇಸು, ನಮ್ಮದು ಇದೇ ಕೇಸು. ಇವಾಗ ಈ ನಡುವೆ ಒಂದು ಸುಮಾರು ಒಂದು ತೊಂಡೆ ಗಿಡಗಳೇ ಒಳ್ಟೋದು. ಯಾಕಂತ ಹೇಳಿದ್ರೆ ಮೊದಲಷ್ಟು ಇಳುವರಿನೇ ಬರ್ತಾ ಇಲ್ಲ. ನೋಡಿ, ಒಳ್ಳೆ ಸೊಳ್ಳೆ ಪರ್ದ ಅಂದರೆ ಇವಾಗ ಸೊಳ್ಳೆಗಳು ಬರುತ್ತೆ ಅಂದ್ಬಿಟ್ಟು ನೈಟ್ ಹೊತ್ತು ನಾವು ಸೊಳ್ಳೆ ಪರ್ದ ಕಟ್ಕೊತೀವಿ. ನೋಡಿ, ಸೊಳ್ಳೆ ಪರ್ದ. ಅದೇ ರೀತಿಯಾಗಿ ಇದು ಕೂಡ ಸೊಳ್ಳೆ ಪರ್ದ ಕಾಣಿಸ್ದಂಗೆ ಕಾಣಿಸ್ತಾ ಇದೆ. ಗಿಡಗಳು ಹಿಂಗೆ ಇರೋದು, ಕ್ಲೀನಾಗಿ ಮಂದ ಕೂತ್ಕೊಬೇಕು, 4 ಬೆಟ್ಟು 5 ಬೆಟ್ಟು ಈ ರೀತಿಯಾಗಿ ಒಂದು ಬೆಡ್ಡಿದ್ದಂಗೆ ಇರಬೇಕು. ಚಪ್ಪರ್ತಿ ಕೆಳಗಡೆ ಕೂತ್ಕೊಂಡ್ರೆ ಯಾವುದೇ ರೀತಿಯಾಗಿ ನಮ್ಗೆ ಬಿಸಿಲು ಬೀಳಬಾರ್ದು, ಅಷ್ಟು ನೆರಳು ಇರಬೇಕಾಗಿತ್ತು. ಆದರೆ ಈಗ ಬಂದು ನೋಡಿ, ಸೊಳ್ಳೆ ಪರ್ದಂಗೆ ಇದೆ, ಸೊಳ್ಳೆ ಪರ್ದ ಇದ್ದಂಗಿದೆ. ನನ್ನ ಮುಖಕ್ಕೆ ನೋಡಿ ಎಷ್ಟು ಬಿಸಿಲು ಬೀಳ್ತಾ ಇದೆ. ಇದೇ ರೀತಿಯಾಗಿ ಕೇಸುಗಳು ನಮ್ಮದು ಕೂಡ ಆಗಿದೆ. ನಾವು ನೋಡಿ 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 ನಮಗೂ ಕೂಡ ಸಾಕಾಗೋಯಿತು. ಅದಕ್ಕೋಸ್ಕರ ನಾನು ಕೂಡ ಈಗ ಬಂದು ತೊಂಡೆ ಗಿಡನ ನಾನು ಕೂಡ ಮನೆಗೆ ಕಳಿಸ್ಬಿಡ್ತೀನಿ. ಸುಮಾರು 15 ವರ್ಷಗಳಿಂದ ನಾವು ಬೆಳ್ಕೊತಾ ಬಂದ್ರಿ ಬರೇ ತೊಂಡೆ ಗಿಡನೇ, ಜಾಸ್ತಿ ತೊಂಡೆ ಗಿಡನ ನಾವು ಬೆಳೀತಾ ಇದ್ದು. ಯಾಕೆ ಗೊತ್ತಾ, ಇದು ಬೇರೆ ಬೆಳೆ ಥರ ಅಲ್ಲ. ಇವಾಗ ಉದಾಹರಣೆಗೆ ತೊಗೊಳ್ಳಿ, ಬೀನ್ಸು. ಈ ಬೀನ್ಸ್ ಬಂದು 2 ತಿಂಗಳು ಕಾಯ್ಕೋಯಿತು, ಅದಾದಮೇಲೆ ಈಗ ಇನ್ನೊಂದು 1 ಟ್ರಿಪ್ ಇಲ್ಲ 2 ಟ್ರಿಪ್ ಸಿಗುತ್ತೆ ಅಷ್ಟೇ, ಖಾಲಿ ತೋಟ ಬಂದು ಖಾಲಿ ಆಗಿಬಿಡುತ್ತೆ. ಇನ್ನು ನಾನು ತಿರ್ಗಾ ಬೇರೆ ಬೆಳೆ ಬೆಳೆಯೋವರೆಗೂ ಯಾವುದೇ ರೀತಿಯಾಗಿ ನನ್ನ ಕೈಗೆ ಇನ್ಕಮ್ ಬರಲ್ಲ, ಯಾವುದೇ ರೀತಿಯಾಗಿ ಇನ್ಕಮ್ ಬರಲ್ಲ. ಆದರೆ ಈ ತೊಂಡೆ ಗಿಡ ಆಗಿರಲಿಲ್ಲ, ವರ್ಷಕ್ಕೊಂದೇ ಬಾರಿ ಕಟಿಂಗು, 1 ತಿಂಗಳು ಮಾತ್ರ ರೆಸ್ಟು, ಇನ್ನು ಬಾಕಿ 11 ತಿಂಗಳು ಕೂಡ ನನಗೆ ಇದು ಇನ್ಕಮ್ ಚೆನ್ನಾಗಿ ಕೊಡ್ತಾ ಇತ್ತು. ಅದಕ್ಕೋಸ್ಕರ ಏನಂತ ಹೇಳಿದ್ರೆ 15 ವರ್ಷಗಳಿಂದ ಇದನ್ನೇ ನಾನು ಬೆಳ್ಕೊಂಡು ಬಂದೆ. ನನ್ನೇ ಅಲ್ಲ, ಸುಮಾರು ಜನ ಇದೇ ರೀತಿಯಾಗಿ ಬೆಳ್ಕೊಂಡು ಬಂದರು. ಯಾಕಂತ ಹೇಳಿದ್ರೆ ಇದರಲ್ಲಿ ಒಳ್ಳೆ ಇನ್ಕಮಿಂಗ್ ಇದೆ ಅಂತ. ಆದರೆ ಈಗ ಬಂದು ಒಳ್ಳೆ ಇನ್ಕಮಿಂಗ್ ಅಲ್ಲ, ಅಲ್ಲಿ ಬರೋದು ಉಪ್ಪಿಗೆ ಮೆಣಸಿನ್ಕಾಯಿಗೆ ಆಗುತ್ತೆ, ಬಿರಿಯಾನಿಗೆಲ್ಲ ಚಾನ್ಸ್ ಇಲ್ಲ, ಉಪ್ಪಿಗೆ ಮೆಣಸಿನ್ಕಾಯಿಗೆ ಗೊಜ್ಜಿಸ್ಕೊಂಡು ತಿನ್ಬೋದು ಅಷ್ಟಕ್ಕೆ ಇದು ವರ್ಕೌಟ್ ಆಗ್ತಾ ಇರೋದು. ಇವಾಗ ಬಿರಿಯಾನಿ ಮಟನ್ನು ತಿನ್ನೋ ಒಂದು ರೇಂಜ್ಗೆ ಇದು ಊಟ ಆಗ್ತಾ ಇಲ್ಲ ಇವಾಗ. ಯಾಕಂತ ನಮಗೂ ಕೂಡ ಗೊತ್ತಿಲ್ಲ. ಈ ಒಂದು ತೊಂಡೆ ಗಿಡ ಬಂದು ಸಿಕ್ಕಾಪಟ್ಟೆ ಇಳುವರಿ ಕಮ್ಮಿ ಆಗ್ತಾ ಇದೆ, ಸುಳ್ಳಿಗಳು ರನ್ನಿಂಗ್ ಆಗುತ್ತೆ, ಅದರಲ್ಲಿ 1-2 ಪಿಂದಿಗಳು ಬರೋದು ಸಿಗುತ್ತೆ, ಅದು ಬಿಟ್ಬಿಟ್ಟು ಮತ್ತೆ ಅದು ಸಿಕ್ಕರೆ ಸಿಕ್ತು, ಇಲ್ಲಾಂದರೆ ಎಲ್ಲ ಒಣ್ಕೊಂಡೋಗ್ಬಿಡುತ್ತೆ. ಇದೇ ರೀತಿಯಾಗಿ ಕೇಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಇವಾಗ ತೊಂಡೆ ಗಿಡಗಳೆಲ್ಲ ಬಂದು ನಮ್ಮ ಕಡೆಯೂ ಲಾಸ್ಟ್ ಆಗೋಯ್ತು. ನಮ್ಮ ಕಡೆಯೂ ಬಂದು ಸುಮಾರು ಜನ ಎಲ್ಲ ಕಿತ್ತು 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 ಹಾಕ್ಬಿಟ್ಟು ಇವಾಗ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ತೊಂಡೆ ಗಿಡಗಳು ನಾವು ಕೂಡ ಸಿಕ್ಕಾಪಟ್ಟೆ ನಾವು ಕೇಳಬೇಕಾ, ಅದನ್ನು ಹಾಕು ಇದನ್ನು ಹಾಕು, ಆ ಬೇಸಾಯ ಹಾಕು ಈ ಬೇಸಾಯ ಹಾಕು, ಆ ಗೊಬ್ಬರ ಹಾಕು ಈ ಗೊಬ್ಬರ ಹಾಕು, ಸಗಣಿ ಗೊಬ್ಬರ ಹಾಕು ನಾಟಿ ಗೊಬ್ಬರ ಹಾಕು,
ಆ ಔಷಧಿ ಹೊಡಿ, ಈ ಔಷಧಿ ಹೊಡಿ, ಯಾವ ದೊಡ್ಡದ್ರೆ ಏನಾಗುತ್ತೆ ಏನಿಲ್ಲ ಏನೇನೋ ನಾವು ಕೂಡ ಒಂದು ತುಂಬಾ ಪ್ರಯತ್ನ ಮಾಡಿಬಿಡ್ರಿ. ತುಂಬಾ ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯಾಗಿ ಸುಖ ಇಲ್ಲ ಇದರಿಂದ. ಅದಕ್ಕೋಸ್ಕರ ನಾನು ಕೂಡ ಇನ್ನೊಂದು ಎರಡು ವಾರ ಇದನ್ನು ಕೂಡ ಅಂದರೆ ಬೀನ್ಸು ಇದ್ರ ಜೊತೆಗೆ ಮಿಶ್ರ ಬೆಳೆ ಹಾಕಿ ಬೀನ್ಸ್ನ ಬೆಳ್ಕೊಂಡೆ. ಈಗ ಬೀನ್ಸ್ ಬಂದು ಇನ್ನೊಂದು ಎರಡು ಟ್ರಿಪ್ಪು ಅಂದರೆ ತಿರ್ಗಾ ಚಿಗುರು ಬಿಟ್ಟಿರೋದು, ಇದು ತಿರ್ಗಾ ಚಿಗರಿ ಬಿಟ್ಟಿರೋದು. ಇದು ಸಮ್ಮರ್ ಸೀಸನ್ನು ಆದರೂ ಕೂಡ ಇರೋದರಲ್ಲಿ ಪರವಾಗಿಲ್ಲ, ಇನ್ನೊಂದು ಎರಡು ಟ್ರಿಪ್ ಸಿಗುತ್ತೆ ಅಷ್ಟೇ. ತಿರ್ಗಾ ಚಿಗರಿ ಬಿಟ್ಟಿರೋದು ಸುಮಾರು ಇವಾಗ ಒಂದು ಮೂರು ಟ್ರಿಪ್ಪೇನೋ ಕಿತ್ತಿದ್ದೀನಿ, ಇನ್ನೊಂದು ಎರಡು ಟ್ರಿಪ್ ಸಿಗ್ಬೋದು. ಇನ್ನು ಎರಡು ಟ್ರಿಪ್ ಕಿತ್ಕೊಂಡು ಆದಷ್ಟು ಬೇಗ ನಾನು ಕೂಡ ಬೀನ್ಸು ಮತ್ತು ತೊಂಡೆಗಿಡ ಎರಡೂ ಕೂಡ ಕಳಿಸ್ಬಿಟ್ಟು ನಾನು ಕೂಡ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ದೀನಿ. ನಮಗೂ ಕೂಡ ಗೊತ್ತಿಲ್ಲ ಫ್ರೆಂಡ್ಸ್ ಏನಂತೇಳಿದ್ರೆ ತೊಂಡೆಗಿಡ ಬಂದು ಯಾಕೆ ಈ ರೀತಿಯಾಗಿ ಆಗೋಯ್ತು ಅಂತ ನಮಗೂ ಕೂಡ ಗೊತ್ತಿಲ್ಲ. ನಾವು ತುಂಬಾ ಪ್ರಯತ್ನ ಮಾಡಿ 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 ಈಗ ಕಿತ್ತಿಸಾಗ್ತಾ ಇದ್ದೀರಿ. ನಾವು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಇಳುವರಿ ಅಂದರೆ ಮೊದಲು ಬಿಡ್ತಾ ಇರೋ ಇಳುವರಿನಲ್ಲಿ ಕಾಲು ಭಾಗ ಬಂದಿದ್ರೂ ಪರವಾಗಿಲ್ಲ, 1% 2%ಗೂ ಕೂಡ ಇದು ಅದ್ರ ಮುಂದೆ ಬೀಟ್ ಹೊಡಿತಾ ಇಲ್ಲ. ಅದಕ್ಕೋಸ್ಕರ ಇದನ್ನು ಇಟ್ಕೊಂಡು ಏನು ಮಾಡೋಣ ಅಲ್ವಾ, ಇದನ್ನು ಇಟ್ಕೊಂಡು ಏನು ಕೂಡ ಮಾಡೋಕ್ಕೆ ಆಗ್ತಾಯಿಲ್ಲ ನಾವು. ಅದಕ್ಕೋಸ್ಕರ ನಾನು ಕೂಡ ತೊಂಡೆಗಿಡ ಲಾಸ್ಟ್ ಮಾಡ್ತಾಯಿದ್ದೀನಿ. ನಾವು ಸುಮಾರು ನಾನಾ ರೀತಿ ಒಂದು ಪ್ರಯತ್ನ ಮಾಡಿಬಿಡ್ರಿ, ಅದನ್ನು ಹಾಕು ಇದನ್ನು ಹಾಕು ಏನೇನು ಸಿಗುತ್ತೋ ಏನೇನಿಲ್ಲ ಎಲ್ಲ ಪ್ರತಿಯೊಂದು ಹಾಕಿದ್ದಾಯಿತು. ಆದರೆ ಹಾಕಿದ ತಕ್ಕಂಗೆ ರಿಟರ್ನ್ ಅಂತೂ ಬರಲಿಲ್ಲ, ಹಾಕಿದ ತಕ್ಕದಂಗೆ ರಿಟರ್ನ್ ಅಂತೂ ಬರಲಿಲ್ಲ. ನಮ್ಮ ತೋಟಕ್ಕೆ ನಾನು ಪೂರ್ತಿ ತೊಂಡೆಗಿಡನೇ ಹಾಕಿದ್ದಿತ್ತು. ಹೈಯೆಸ್ಟ್ ಸ್ಕೋರು ಎಷ್ಟು ಮೂಟಿಗಳು ಬಂದಿತ್ತು ಅಂತೇಳಿದ್ರೆ 82 ಮೂಟೆ ತೊಂಡೆಗಿಡದಲ್ಲಿ 82 ಮೂಟೆ ಕಿತ್ತಿದ್ದೆ. ಅಂದರೆ ಒಂದು ಮೂಟೆ ಬಂದು 100 ಕೆಜಿ, ಹೆಚ್ಚು ಕಮ್ಮಿ 8.5 ಟನ್ನು ನಾನು ಇಳುವರಿನ ಪಡೆದಿದ್ದೆ. ಹೈಯೆಸ್ಟ್ ಸ್ಕೋರ್ ಅಂದರೆ ಅಂತೇಳಿದ್ರೆ 8.5 ಟನ್ನು ಪಡೆದಿದ್ದೇನೆ ಇಡೀ ನಮ್ಮ ತೋಟಕ್ಕೆಲ್ಲ ಹಾಕಿ. ಆದರೆ ಈಗ ಇಳುವರಿ ಎಷ್ಟು ಗೊತ್ತಾ, 100 ಕೆಜಿ, 150 ಕೆಜಿ, 200 ಕೆಜಿ ಲಾಸ್ಟ್, ಇನ್ನು 8 ಟನ್ನ ಇಲ್ಲೇ ಇಲ್ಲ. ಇದನ್ನು ಮಾಡ್ಕೊಂಡು ಇನ್ನೇನು ಮಾಡೋಣ ನಾವು ಅಲ್ವಾ. ಅದಕ್ಕೋಸ್ಕರ ನಾವು ನೋಡಿ 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 ನಮಗೂ ಕೂಡ ಬೇಸತ್ತು ಹೋಗೋಯ್ತು. ಎಷ್ಟಂತ ನಾವು ಕೂಡ ಸಾಲ ವಾಲ ಮಾಡಿ ತೊಗೊಂಬಂದು ಹಾಕಿ 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 ನಾವು ಕೂಡ ಸುಸ್ತಾಗ್ಬಿಟ್ಟಿದ್ರಿ. ಹಾಂ, ಎಷ್ಟಾದರೂ ನಾವು ಹಾಸಿಗೆ ಇದ್ದಷ್ಟೇ ನಾವು ಕಲ್ಚಾಚಬೇಕು, ಹಾಸಿಗೆ ಮೀರಿ ಕಲ್ಚಾಚಕ್ಕಾಗುತ್ತಾ ಅಲ್ವಾ. ಅದಕ್ಕೋಸ್ಕರ ಏನಂತಂದ್ರೆ ನಾನು ತೊಂದರೆಗಳನ್ನ ಲಾಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮದು ಅಂದರೆ ಕಮೆಂಟ್ ಮಾಡಿರೋರು ಒಂದು ಕಮೆಂಟ್ ಅಂದರೆ ತುಂಬ ಜನ ಬಂದು ಕಮೆಂಟ್ ನಾವು ಮಾಡಿದ್ರಿ, ನಿಮ್ಮ ಒಂದು ಏರಿಯಾ ಹೇಗಿದೆ ನಮ್ಗೆ ಗೊತ್ತಿಲ್ಲ, ನಿಮ್ಮದು ಯಾವ ಊರಂತ ನಮ್ಗೆ ಗೊತ್ತಿಲ್ಲ. ನಮ್ದೂ ಇದೇ ರೀತಿಯಾಗಿ ಕೇಸ್ ನಡೀತಾ ಇದೆ, ಸುಮಾರು ತೋಟಗಳು ಹೊರಟೋಯ್ತು. ನಾವು ಕೂಡ ಕಿತ್ತಾಗ್ತಾ ಇದ್ದೀರಿ ತೊಂಡೆಗಿಡಗಳಿ. ಇನ್ಮೇಲೆ ನಮಗೆ ಯಾವುದೇ ರೀತಿಯಾಗಿ ತಿರ್ಗಾ ಮತ್ತೆ ಉಣ್ತಿರೋ ಇಲ್ಲೋ ಗೊತ್ತಿಲ್ಲ, ನೋಡಬೇಕು ಮುಂದಕ್ಕೆ. ಏನಾದರೂ ಸೇರೋದ್ರೂ ಸೇರಾಗ್ಬೋದು, ಬಿಟ್ಟರೆ ಬಿಡ್ಬೋದು, ಅದನ್ನು ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನಂತೇಳಿದ್ರೆ ನಾನು ಕೂಡ ಇನ್ನು ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಂಡು ಇರ್ತೀನಿ. ಯಾವುದೇ ರೀತಿಯಾಗಿ ಇನ್ನು ತೊಂಡೆಗಿಡ ನೋಡಬೇಕು, ಮುಂದೊಂದು ದಿನ ತಿರ್ಗಾ ಉಣ್ತೀನೋ ಅಥವಾ ಬೇರೆ ಬೇರೆ ಬೆಳೆಗಳು ಬೆಳ್ಕೊಂಡು ನಾನು ಕೂಡ ಕಾಲನ ಕಳಿತೀನೋ ಏನೋ ನನಗೂ ಕೂಡ ಗೊತ್ತಿಲ್ಲ. ಅಂದರೆ ತೊಂಡೆಗಿಡ ಈಸ್ ಎ ಬೆಸ್ಟು, ಒಳ್ಳೆ ಇನ್ಕಮಿಂಗ್ ಅಂತೂ ಇತ್ತು. ವರ್ಷದ ಒಂದು 11 ತಿಂಗಳು ನಮಗೆ ತುಂಬಾ ಇನ್ಕಮಿಂಗ್ ಇತ್ತು. ವರ್ಷಕ್ಕೆ 1 ತಿಂಗಳು ಮಾತ್ರ ರೆಸ್ಟ್ ಕೊಡೋದು, ಅದು ವರ್ಷಕ್ಕೆ 1 ತಿಂಗಳು ಮಾತ್ರ ರೆಸ್ಟ್ ಕೊಡೋದು. ಇನ್ನು 11 ತಿಂಗಳು ಬಂದು ನಮಗೆ ಯಾವಾಗೂ ಕೂಡ ಇನ್ಕಮಿಂಗ್ ಇತ್ತು, ತುಂಬಾ ಚೆನ್ನಾಗಿತ್ತು ತೊಂಡೆಗಿಡ. ಹೇಳ್ಬೇಕಂತೇಳಿದ್ರೆ ಇದಷ್ಟು ಇನ್ಕಮಿಂಗ್ ಯಾವ ಬೆಳೆನೂ ಕೂಡ ಕೊಡ್ತಾ ಇರಲಿಲ್ಲ. ರೇಟ್ ಸಿಗೋತಾ ಬಿಡೋತಾ ಬಿಟ್ಟಾಗ್ರಿ, ಅದು ಅದು ನಮ್ಮ ಮನೆ ಬರ, ಅದನ್ನ ಯಾರು ಅದನ್ನು ಯಾರು ಕೂಡ ಏನು ಮಾಡೋಕ್ಕಾಗಲ್ಲ. ಬೆಲೆ ಸಿಗೋತಾ ಬಿಡುತ್ತೋ ಅದು ನಮ್ಮ ಮನೆ ಬರಗಳು ಅಲ್ವಾ. ಆದರೆ ವರ್ಷದಲ್ಲಿ 11 ತಿಂಗಳು ನಮಗೆ ತುಂಬ ಚೆನ್ನಾಗಿ ಇನ್ಕಮಿಂಗ್ ಬರ್ತಾಯಿತ್ತು. ಅದಕ್ಕೋಸ್ಕರ ತುಂಬ ವರ್ಷಗಳಿಂದ ನಾನು ಬೆಳ್ಕೊಂಡೇ ಇದ್ದೆ. ಯಾಕಂತೇಳಿದ್ರೆ ತುಂಬ ಚೆನ್ನಾಗಿ ಇನ್ಕಮಿಂಗ್ ಬರ್ತಾಯಿತ್ತಲ್ಲ, ಅವಾಗ ತುಂಬ ಚೆನ್ನಾಗಿ ಇನ್ಕಮಿಂಗ್ ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ಬೆಳ್ಕೊಂಡೇ ಇದ್ದೆ. ಅದಾದಮೇಲೆ ಈಗ ಇನ್ಕಮಿಂಗ್ ಕಮ್ಮಿ ಆಗಿದೆ, ಇಳುವರಿ ಇಲ್ಲ, ಇಳುವರಿ ಬರ್ದಿದ್ದು ನಾವೇನು ಮಾಡೋಣ ಅಲ್ವಾ. 100 ರೂಪಾಯಿ ನೋಡೋ ಜಾಗದಲ್ಲಿ 1 ರೂಪಾಯಿ 2 ರೂಪಾಯಿ ನೋಡ್ತಾ ಇದ್ವಿ. ಒಂದು ಉದಾಹರಣೆಗೆ ತೊಗೊಂಡ್ರೆ 100 ರೂಪಾಯಿ ನೋಟ್ ನೋಡೋ ಜಾಗದಲ್ಲಿ 1 ರೂಪಾಯಿ 2 ರೂಪಾಯಿ ನೋಡ್ತಾ ಇದ್ದೀರಿ. ಅದಕ್ಕೋಸ್ಕರ ಇವಾಗ ನಾನು ಕೂಡ ತೊಂಡೆಗಡನ್ನು ಲಾಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ರಿ, ನೀವು ಏನಾದರೂ ಪ್ರಯತ್ನ ಮಾಡಿ ಇರೋ ತೊಂಡೆಗಡನ್ನು ಏನಾದರೂ ಇಂಪ್ರೂವ್ ಮಾಡೋಕ್ಕಿದ್ರೆ ಮಾಡ್ಕೊಬೋದು, ಅಥವಾ ಬೇರೆ ಬೆಳೆಗಳಿಗೂ ಕೂಡ ಬೆಳ್ಕೊಬೋದು. ನನಗೂ ಕೂಡ ನೋಡಿ ನೋಡಿ ಸಾಕಾಗಿದೆ. ಅದಕ್ಕೆ ಇನ್ನೊಂದು ಎರಡು ವಾರ ಆದಮೇಲೆ ಎಲ್ಲ ಕ್ಲೀನಾಗಿ ಕಿತ್ತಾಕ್ಬಿಟ್ಟು ನಾನು ಕೂಡ ಬೇರೆ ಬೆಳೆಯಿಕ್ತೀನಿ. ನೆಕ್ಸ್ಟ್ ಏನು ಬೆಳೆಯಿಕ್ತೀನಿ, ಏನು ಮಾಡ್ತೀನಿ, ಅದು ಕೂಡ ವ್ಲಾಗ್ ಮಾಡ್ತೀನಿ. ಅದು ಕೂಡ ನೀವು ನೋಡಬೇಕಂದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್ ಈ ರೀತಿಯಾಗಿತ್ತು. ಅಂದರೆ ಕಮೆಂಟ್ ಮುಖಾಂತರ ನಾನು ಉತ್ತರ ಕೊಡ್ಬೋದಿತ್ತು, ಆದರೆ ನಂದು ಹೇಗಿದೆ ಪರಿಸ್ಥಿತಿ, ಹೇಗಿದೆ ನಮ್ಮ ಗಿಡಗಳು ಹೇಗಿದೆ ಅಂತ ನಾನು ಲೈವಲ್ಲಿ ತೋರ್ಸೋಕ್ಕಾಗ್ತಿರಲ್ಲ ಕಮೆಂಟ್ ಮುಖಾಂತರ. ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅನ್ನ ತಗೊಂಡ್ಬಿಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನಿಮ್ಮ ಸಮೃದ್ಧಿ ನೀವು ಮೊದಲಾಗಿ ನೋಡ್ಬೋದು. ಈಗ ಹೇಳ್ತಾ ವಿಡಿಯೋ ಮುಗಿಸ್ತೀನಿ, ನಾಳೆ ಹೊಸ ವಿಡಿಯೋ ಇಟ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬೈ ಫ್ರೆಂಡ್ಸ್.